ಲಂಚ ಲಂಚ ಅಂದ್ರೆ ಬಿಡಿಯ ಅಂತೆ ಕಚೇರಿಗೆ ಹೋದ್ರೆ ಬರಿ ಲಂಚ ಅಂತೆ ಆರ್ಟಿಐ ಕಾರ್ಯಕರ್ತ ಶಿವಕುಮಾರ್ ಆರೋಪವನ್ನ ಮಾಡಿದ್ದಾರೆ ಬಿಡಿಯೆ ಮೇಲೆ ಈಗ ಅನೇಕ ಆರೋಪಗಳು ಕೇಳಿ ಬರ್ತಾ ಇದೆ ಹಿಂದೆ ಕೂಡ ಅಂತ ಅನೇಕ ಆರೋಪಗಳು ಕೇಳಿ ಬಂದಿತ್ತು ನಿನ್ನೆ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು ಮ್ಯಾರಥಾನ್ ರೇಡ್ ಅನ್ನ ನಡೆಸಲಾಗಿತ್ತು ರಾತ್ರಿ ಆದ ನಂತರ ಇವತ್ತು ಕೂಡ ಕಂಟಿನ್ಯೂ ಆಗಿದೆ ಈ ಒಂದು ರೇಡ್ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಕಾರ್ಯ ಈ ಒಂದು ಎಸಿಬಿ ಅಧಿಕಾರಿಗಳು ಆದರೆ ಈಗ ಆರ್ಟಿಐ ಕಾರ್ಯಕರ್ತ ಶಿವಾನಂದ ಅವರು ಹೇಳುವ ಪ್ರಕಾರ ಮೇಲಿನಿಂದ ಕೆಳ ಹಂತದ ಅಧಿಕಾರಿವರೆಗೂ ಅಲ್ಲಿ ಲಂಚ 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 ಭೂ ಸ್ವಾಧೀನ ಆದರೆ ಪರಿಹಾರ ಕೊಡೋದಿಕ್ಕೂ ಕೂಡ ಲಂಚವನ್ನ ಕೊಡಬೇಕು ನಿವೇಶನ ಕೊಡೋದಿಕ್ಕೂ ಲಂಚವನ್ನ ಕೊಡಬೇಕಂತೆ ಅರ್ಕಾವತಿ ನಿವೇಶನ ಹಂಚಿಕೆಯಲ್ಲಿ ಅಕ್ರಮದ ಆರೋಪ ಕೇಳಿಬಂದಿದ್ದು 20000 ಪೈಕಿ 8000 ಜನಕ್ಕಷ್ಟೇ ಅಲ್ಲಿ ಸೈಟ್ ಅನ್ನು ಕೊಟ್ಟಿದ್ದಾರಂತೆ ಅಪಾರ್ಟ್ಮೆಂಟ್ ಅನ್ನ ಪಡೆಯೋದಿಕ್ಕೆ ಲಂಚವನ್ನ ಅಂತೂ ಕಂಪಲ್ಸರಿಯಾಗಿ ಕೊಡಲೇಬೇಕಂತೆ ಆರ್ಟಿಐ ಕಾರ್ಯಕರ್ತ ಶಿವಕುಮಾರ್ ಆರೋಪವನ್ನ ಮಾಡಿದ್ದಾರೆ ಈಗ ಲಂಚ ಯಾವ ರೀತಿಯಾಗಿ ಅಲ್ಲಿ ತಾಂಡವವಾಡ್ತಾ ಇದೆ ಅನ್ನೋದರ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಲ್ಯಾಂಡ್ ನೋಟಿಫಿಕೇಶನ್ ಮಾಡ್ತಾರೆ ಲ್ಯಾಂಡ್ ನೋಟಿಫಿಕೇಶನ್ ಮಾಡಿದ್ರೆ ಅದಕ್ಕೆ ಪರಿಹಾರ ಕೊಡೋದಿಕ್ಕೆ ಪರಿಹಾರ ಕೊಡೋದಿಕ್ಕೂ ಲಂಚ ಆಮೇಲೆ ಅವರಿಗೆ ಒಂದು ಇನ್ಸೆಂಟಿವ್ ಸೈಟ್ ಕೊಡೋದಿಕ್ಕೂ ಲಂಚ ಆಮೇಲೆ ಮೊದಲು ಲ್ಯಾಂಡ್ ಅಕ್ವಿಸಿಷನ್ ಇಂದ ಶುರು ಆಗ್ತದೆ ಸರ್ ಇದು ನೋಟಿಫಿಕೇಶನ್ ಆಗೋದು ಅಲ್ಲೇ ಅಲ್ಲಿಂದ ಕೆಲವರಿಗೆ ದುಡ್ಡು ಇಸ್ಕೊಂಡು ಬಿಟ್ಟುಬಿಡ್ತಾರೆ ಅದರ ಲಂಚ ಆಗ್ತದೆ ಅಲ್ಲಿಂದ ಏನೋ ಕಷ್ಟಪಟ್ಟು ಜನನೇ ಆಗಲಿ ಒಂದು ಓಪನ್ ಇದರಲ್ಲಿ ಕಾಲ್ ಮಾಡ್ತಾರೆ ಜನ ಬರ್ತಾರೆ ಅವರಿಗೆ ಸೈಟ್ ಅಲರ್ಟ್ ಮಾಡ್ತಾರೆ ಆಗ ಡೆಪ್ಟಿ ಸೆಕ್ರೆಟರಿ 1 2 3 4 ಸೆಕ್ರೆಟರಿ ಕಮಿಷನರ್ ಲೆವೆಲ್ ಅಲ್ಲೂ ಲಂಚ ನಡೆಯುತ್ತದೆ ಈ ತರ ಪ್ರತಿ ಹಂತದಲ್ಲೂ ನಡೆಕೊಂಡು ಬರ್ತದೆ ಆಮೇಲೆ ಏನು ಮಾಡ್ತಾರೆ ಇವಾಗ ಅರ್ಕಾವತಿಯಲ್ಲಿ ನೀವೇ ನೋಡಿದ್ರಿ 20000 ಜನಕ್ಕೆ ಸಿಕ್ಕಿದ್ದೆ ಒಂದು 8000 ಜನಕ್ಕೆ ಸೈಟ್ ಇನ್ನೂ 12000 ಜನಕ್ಕೆ ಸೈಟ್ ಕೊಡಬೇಕು ಇವ್ರು ಏನು ಮಾಡ್ತಾರೆ ಅವ್ರಿಗೆ ಒಂದು ಬದಲಿ ನಿವೇಶನ ಕೊಡಬೇಕು ಅಂದರೆ 5 ಲಕ್ಷ 10 ಲಕ್ಷ ಪಾಪ 20 ವರ್ಷ ಆದರೂ ಎಷ್ಟೋ ಜನ ಸತ್ತೇ ಹೋಗ್ಬಿಟ್ಟು ಅವ್ರು ಅಲಾಟ್ ಆಗಿ ದುಡ್ಡು ಕಟ್ಟಿ ರಿಜಿಸ್ಟರ್ ಆಗಿದ್ದವರು ಈ ಥರ ನಡೆಯುತ್ತೆ ಇದು ಈ ಅಲಾಟ್ಮೆಂಟಲ್ಲಿ ನಡೆಯುವಂಥದ್ದು ಲ್ಯಾಂಡ್ ಅಕ್ವಿಸಿಷನ್ನಲ್ಲಿ ನಡೆಯೋದು ಇನ್ನು ನೋಡ್ತಾರೆ ಒಳ್ಳೆ ಜಾಗ ಪ್ರಾಜೆಕ್ಟು ಬಿ ಡಿ ಎಲ್ ದುಡ್ಡೈತಾ ಸಾಲ ಆದರೂ ಮಾಡಿದ್ರೆ ಪರವಾಗಿಲ್ಲ ಅಂದ್ಬಿಟ್ಟು ಸೇಲೇ ಆಗಲ್ಲ ಇವ್ರಿಗೆ ಕಮಿಷನ್ ಬರ್ತದಲ್ಲ 40% 50% ಎಲ್ಲ ಆಮೇಲೆ ಬಿ ಡಿ ಎಲ್ಲಿ ಲಂಚ ಇಲ್ಲದೆ ಇರೋದು ಯಾವುದಿಲ್ಲ ದುಡ್ಡು ಕೊಟ್ಟರೆ ಲೀಗಲ್ ಆಗಿರೋದು ಇಮಿಡಿಯೇಟಾಗಿ ಮಾಡಿ ಕಳಿಸ್ತಾರೆ ದುಡ್ಡು ಕಟ್ಟಿಲ್ಲ ಅಂದರೆ ಸುಮ್ಮನೆ ಏನೋ ಒಂದು ಹುಡುಕ್ತಾರೆ ಹುಡುಕ್ಬಿಟ್ಟು 3-4 ಸಲ ಇವಾಗ ಕಮಿಷನರ್ ಹತ್ರ ಹೋಗಿದ್ರೆ ಕ್ಲಾರಿಫಿಕೇಶನ್ ಇಂಥದ್ದು ತೊಗೊಂಬನ್ನಿ ಎಸ್ ಪಿ ಸೆಕ್ಷನಲ್ಲಿ ಎನ್ಕ್ವೈರಿ ಮಾಡಿಸ್ ತೊಗೊಂಬನ್ನಿ ಲಾ ಒಪಿನಿಯನ್ ತೊಗೊಂಬನ್ನಿ ಅಂತ ಆಗ್ತಾರೆ ಅಂದ್ಕೊಳ್ಳಿ ಅವನು ಹೋಗೋಷ್ಟರಲ್ಲಿ 2-3 ವರ್ಷ ಬೇಕು ಅದೆಲ್ಲ ಡಿಪಾರ್ಟ್ಮೆಂಟ್ ತೊಗೊಳಕ್ಕೆ ಸೆಕ್ರೆಟ್ರಿ ಕೊಟ್ಟಿಲ್ವಾ ಸೆಕ್ರೆಟ್ರಿ ಆ ಥರ ಆಗ್ತಾರೆ ಡೆಪ್ಟಿ ಸೆಕ್ರೆಟ್ರಿ ಕೊಟ್ಟಿಲ್ವಾ ಡೆಪ್ಟಿ ಸೆಕ್ರೆಟ್ರಿ ಆಗ್ತಾರೆ ಇಲ್ಲಿ ಏನಾಗ್ತದೆ ಸರ್ ಇದು ಇಷ್ಟೆಲ್ಲ ಅಕ್ರಮ ಬರೀ ಲಂಚನೇ ಅಲ್ಲ ಸರ್ ಫ್ರಾಡು ಎಲ್ಲಾನು ಮಾಡಿದ್ದಾರೆ ಈ ಫ್ರಾಡ್ ಎಲ್ಲ ಮಾಡಿರೋದು ಸಿಗಾಕೊಂಡ್ರೇನು ಸಣ್ಣ ಪುಟ್ಟ ಕೇಸ್ ವರ್ಕರ್ ಮೇಲೆ ಕೇಸ್ ಹಾಕ್ತಾರೆ ಇವರು ಡೆಪ್ಟೇಷನ್ ಮೇಲೆ ಬಂದಿರೋದು ಯಾರು ಸೆಕ್ರೆಟ್ರಿ ಡೆಪ್ಟಿ ಸೆಕ್ರೆಟ್ರಿ ಎಲ್ಲ ಡೆಪ್ಟೇಷನ್ ಮೇಲೆ ಅವ್ರ ಮೇಲೆ ಏನು ಆಕ್ಷನ್ ಆಗಿ ತೊಗೊಳಕ್ಕಾಗಲ್ಲ ಸರ್ ಬಿ ಡಿಯಲ್ಲಿ ಲಾ ಆಫೀಸರು ಎಸ್ ಪಿ ಸೆಕ್ಷನಲ್ಲೂ ಕಳ್ಳರವ್ರಿ ಸರ್ ನೀವು ಬಿ ಡಿಯಲ್ಲಿ ಇಂಥ ಜಾಗದಲ್ಲಿ ಇಲ್ಲ ಅಂತ ಹುಡ್ಕಕ್ಕೆ ಮೈಕ್ರೋಸ್ಕೋಪ್ ಹಾಕಿ ಹುಡುಕಿದ್ರೂ ಎಲ್ಲೂ ಇಲ್ಲ ಇಂಥ ಸೆಕ್ಷನಲ್ಲಿ ಅನ್ನೋಂಗಿಲ್ಲ ಎಸ್ ಪಿ ಸೆಕ್ಷನ್ ಏನಿರೋದು ಸರ್ ಅವ್ರ ಕೆಲಸ ಬಿ ಡಿಯನ್ನು ಎನ್ಕ್ರೋಚ್ಮೆಂಟ್ ತಡೆಯೋಕ್ಕೆ ಅಂತಿರೋದು ಬಿ ಡಿ ಎಸ್ ಪಿ ಮಾಡಿರೋದೇ ಅದು ಅವ್ರು ಅದೊಂದು ಬಿಟ್ಟು ಇನ್ನೆಲ್ಲ ಮಾಡ್ತಾವ್ರೆ ಇದು ಎ ಸಿ ಬಿ ಬಂದಿರೋದು ಒಂದು ಅಷ್ಟೇ ಭಯ ಬೀಳ್ಸೋಕ್ಕಷ್ಟೇ ಬಂದಿರೋದೇ ಹೊರತು ಎ ಸಿ ಬಿ ಮಾಡಿ ಇವತ್ತು 50 ಜನ 70 ಜನ ಬಂದಿರು ಸ್ಟಾಫು ಅಂದ್ರಲ್ಲ ಒಬ್ಬೊಬ್ಬ ಏನಕ್ಕೆ ಲೀಗಲ್ ಆಗಿರೋದು ಇದು ಯಾಕೆ ಇಷ್ಟು ತಿಂಗಳು ಪೆಂಡಿಂಗ್ ಇಕ್ಕಿದ್ದೀರಾ ಅಂದರೆ ಒಬ್ಬ ಎ ಸಿ ಬಿ ಅಧಿಕಾರಿನೋ ಪಿ ಸಿನೋ 3 ಫೈಲ್ ಕ್ಲಿಯರ್ ಮಾಡಿದರೆ ನಿನ್ನೆ ಹೆಚ್ಚು ಕಮ್ಮಿ 150-200 ಜನಕ್ಕಾಗಿರೋದು ಅಧಿಕಾರಿಗಳು ಯಾರೂ ಸಿಗಾಕೊಳ್ಳಲ್ಲ ಅಧಿಕಾರಿಗಳು ಸಿಗಾಕೊಂಡ್ರು ಒಂದು ಕೇಸ್ ಆಗ್ತದೆ ಅವ್ರಿಗೆ ಎಲ್ಲಿ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತು ಸಿಗಾಕೊಳ್ಳೋದೆ ಅದಕ್ಕೆ ಈ ಪಾಪಿಗಳು ನೌಕರುಗಳಿಗೆ ಹೇಳ್ತೀನಿ ನೀವು ಯಾಕಯ್ಯ ರಜೆ ಹಾಕ್ಬಿಟ್ಟು ಅವ್ರಿ ಅಕ್ರಮ ಮಾಡಿ ಅಂದ್ರೆ ನೀವ್ ಯಾಕೆ ಮಾಡಕ್ ಹೋಗ್ತೀರಾ.